ಓಕೆ, ಇವೆಲ್ಲವೂ ಇವತ್ತು ಆಗಿರೋದು ದರ್ಶನ್ ಅವರ ಸಿಟ್ಟಿನಿಂದ ಅಂತ ಅನ್ಸ್ತಾ ಇದೆಯಾ? ದರ್ಶನ್ ಅವರ ಸಿಟ್ಟು, ದರ್ಶನ್ ಅವ್ರಿಗೆ ಇದ್ದಂತ ಅಧಿಕಾರ, ದರ್ಶನ್ ಅವ್ರಿಗೆ ಇದ್ದ ಅಹಂಕಾರ ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇಲ್ಲ. ನಾನು ಆತರ ಹೇಳಲ್ಲ, ಇದು ಸಿಚುವೇಶನ್ ನೋಡಿ, ಎಂತ ಎಂತ ಗಂಡ ಆದ್ರೂ ಅವನಿಗೆ ಕೋಪ ಬರೇ ಬರುತ್ತೆ, ನಾನು ಎಂತಿ ಬಗ್ಗೆ ಹಿಂಗೆ 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 ಮಾತಾಡೋದು ಇದು ಅಂತ. ಇಟ್ಸ್ ಜಸ್ಟ್ ಎ ಬ್ಯಾಡ್ ಆಫ್ ಟೈಮ್, ಇಟ್ಸ್ ಜಸ್ಟ್ ನಾಟ್ ಎ ಗುಡ್ ಟೈಮ್ ಫಾರ್ ಬೋತ್ ಆಫ್ ದೆಮ್ ಅಂಡ್ ಟು ದ ಇಂಡಸ್ಟ್ರಿ. ಅವ್ರು ಏನೋ ಮಾಡಕ್ ಹೋಗಿ ಏನೋ ಆಗಿದೆ, ದಟ್ಸ್ ವಾಟ್ ಐ ಕ್ಯಾನ್ ಸೇ. ಒಂದ್ ಎರಡು ಏಟೆ ಹೊಡೆದಿರ್ಬೋದು, ಪಾಪ ಅವನ ಆ ಭಯದಲ್ಲಿ ಸತ್ತೋಗಿದಾನೆ ಇಲ್ಲಾಂದ್ರೆ ಏನಾಗಿದೆ ಗೊತ್ತಿಲ್ಲ ನಮ್ಗೆ. ಬಟ್ ಸಾಯಿಸಬಾರ್ದಾಯ್ತು, ಒಂದ್ ಎರಡು ಮಾತು ಹೇಳ್ಬಿಟ್ಟು ಕಲ್ಸ್ಬೇಕಾಯ್ತು. ಓಕೆ, ಈಗ ಅವ್ರ ಸಿಚುವೇಶನ್ ಗೊತ್ತಿದೆಯಾ ಸರ್? ಅವ್ರು ಕೂಡ 5 ಮಂತ್ ಅವರು ಪ್ರೆಗ್ನೆಂಟ್, ಅವ್ರ ವೈಫ್. ದಟ್ಸ್ ವಾಟ್ ಮೇಡಮ್, ನನಗೆ ಈಗ ಒಂದ್ ಮಾತು ಅರ್ಥ ಆಗ್ತಾ ಇಲ್ಲ. ವೆನ್ ದಟ್ ಪರ್ಸನ್ ಹೂ ಹಸ್ ಡೈಡ್, ಅವರ ಹೆಸರೇನೋ ರೇಣುಕಾಸ್ವಾಮಿ ಅಂತ ಸರ್. ರೇಣುಕಾಸ್ವಾಮಿ ಅವ್ರ ಹತ್ರ ಹೆಂಡತಿ ಇದಾರೆ, ಪಾಪ ಅವ್ರು ಅಪ್ಪ ಆಗೋ ಸ್ಟೇಜ್ ಅಲ್ಲಿ ಇದ್ದಾರೆ. ಅಂತ ಒಳ್ಳೆ ಮನುಷ್ಯ ಎಂತ ಕೆಟ್ಟ ಕೆಲಸ ಯಾಕೆ ಮಾಡೋದು? ಬೇರೆಯವ್ರ ಹೆಂಡತಿ ಬಗ್ಗೆ ತಪ್ಪಾಗಿ ಯಾಕೆ ಪೋಸ್ಟ್ ಮಾಡ್ಬೇಕು? ಅದು ಫೋನ್ ಅಲ್ಲೂ ಇಲ್ಲ, ಮಾತಾಡೂ ಇಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ನೋಡ್ತಾರೆ. ಅಂತ ತಪ್ಪು ಮಾಡಿದ ಅವ್ರದ್ದು ತಪ್ಪಲ್ವಾ ಮೇಡಮ್? ಎಂಟ್ರಿ ಕೊಟ್ಟಿದ್ ತಪ್ಪು ಅಂತ ಅನ್ಸಲ್ವಾ ಸರ್? ಅವ್ರಿಗೂ ಫ್ಯಾಮಿಲಿ ಇತ್ತು, ದರ್ಶನ್ ಅವ್ರಿಗೂ ಫ್ಯಾಮಿಲಿ ಇತ್ತು, ಅವ್ರಿಗೂ ಮಗ ಇದ್ದ, ಅವ್ರ ಲೈಫ್ ನೀವು ಎಂಟ್ರಿ ಕೊಟ್ಟಿದ್ ತಪ್ಪು ಅಂತ ನಿಮ್ಗೆ ಅನ್ಸಿಲ್ವಾ? ನೋಡಿ ಮೇಡಮ್, ಇದ್ರಲ್ಲಿ ನಾನೇನು ಮಾತಾಡಕ್ ಆಗಲ್ಲ, ಬಿಕಾಸ್ ಇಟ್ಸ್ ಚಾಯ್ಸ್ ಆಫ್ ಬಿಟ್ವೀನ್ ಟೂ ಪೀಪಲ್. ಅವ್ರಿಬ್ರು ಅವ್ರ ವಿಷಯ. ಇವಾಗ ನಾನ್ ಹೆಂಗ್ ಹೇಳಕ್ ಆಗತ್ತೆ ಅವ್ರಿಗೆ ಏನ್ ಇಷ್ಟ ನಾವೇನ್ ಇಷ್ಟ ಇಲ್ವ ಅಂತ? ಅವ್ರಿಬ್ರು ಇಷ್ಟ ಪಟ್ರಿ ಮದ್ವೆ ಆದ್ರು ಅದು ದರ್ಶನ್ ಯೋಚನೆ ಮಾಡ್ಬೇಕಾಗಿತ್ತು. ನನ್ಗೆ ಆಲ್ರೆಡಿ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ, ನಾನು ಬೇರೆ ಹುಡುಗಿ ಅಂತ ಯಾಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಯೋಚನೆ ಮಾಡ್ಬೇಕು. ಪವಿತ್ರ ಆಲ್ರೆಡಿ ಗಾಟ್ ಡಿವೋರ್ಸ್ ಅಂಡ್ ಶಿ ವಾಸ್ ಸಿಂಗಲ್ ಅಗೇನ್, ಸೊ ಶಿ ಗಾಟ್ ಮ್ಯಾರಿಡ್ ಟು ದರ್ಶನ್. ಸೊ ಸಿಗೋ ಮುಂಚೆನೆ ಇವರು ಡಿವೋರ್ಸ್ ಮಾಡ್ಕೊಂಡಿದ್ರೆ ನನ್ಗೆ ಗೊತ್ತಿಲ್ಲ ಮೇಡಮ್. ಅದು ದಟ್ ಇಸ್ ವೆರಿ ಪರ್ಸನಲ್ ಟು ಪವಿತ್ರ ಅಂತ, ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾಡಿದಾರೆ, ಯಾವ ತರ ಮಾಡಿದಾರ ಏನೋ ಅಂತ. ಬಟ್ ನಮ್ ಡಿವೋರ್ಸ್ ಆದ್ಮೇಲೆ ಅವ್ರಿಗೆ ಮದುವೆ ಆಗಿರೋದಂತ ನನಗೆ ಸುಮಾರು ವರ್ಷ ಆದ್ಮೇಲೆ ಗೊತ್ತಾಯ್ತು.